ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಅಮಣಿಗೆ ಗ್ರಾಮದ ಹಾಲಪ್ಪ ಸಿದ್ದಪ್ಪ ಹೆಗಡೆ ಎಂಬುವರ ಕುರಿಗಳ ಹಿಂಡಿನ ಮೇಲೆ ಗುರುವಾರ ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ತೋಳವೊಂದು ದಾಳಿ ಮಾಡಿದ ಘಟನೆ ಜರುಗಿದೆ. ಕುರಿ ಹಿಂಡಿಗೆ ತೋಳ ನುಗ್ಗಿ ಕುರಿಗಳ ಮೇಲೆ ದಾಳಿ ನಡೆಸಿದ ಪರಿಣಾಮ ಸ್ಥಳದಲ್ಲಿಯೇ 6 ಕುರಿಗಳು ಮೃತಪಟ್ಟಿವೆ. ಇನ್ನು 4 ಕುರಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಅಂತ ಕುರಿಗಾಯಿ ಮಾಲೀಕ ಹಾಲಪ್ಪ ಸಿದ್ದಪ್ಪ ಹೆಗಡೆ ಕಣ್ಣೀರಿಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಪಶು ವೈದ್ಯರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರ ಸಂಘಗಳ ಒಕ್ಕೂಟದ ಉತ್ತರ ಕರ್ನಾಟಕ 7 ಜಿಲ್ಲೆಗಳ ಅಧ್ಯಕ್ಷರು ಆದ ಶಂಕರ ಹಾಲಪ್ಪ ಹೆಗಡೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅವರು ವೈಯಕ್ತಿಕವಾಗಿ ಪರಿಹಾರ ನಗದು ಚೆಕ್ ನೀಡಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಕುರಿಗಳಿಂದಲೇ ಜೀವನ ಸಾಗಿಸ್ತಾ ಇದ್ದ ಈ ಕುಟುಂಬವು ಈ ಘಟನೆಯಿಂದ ಅಂದಾಜು 60-70 ಸಾವಿರ ಬೆಲೆ ಬಾಳುವ ಕುರಿಗಳನ್ನು ಹಾನಿಯಾಗಿದೆ. ತಮ್ಮ ಕಡೆಯಿಂದ ಕೈಲಾದ ಸಹಾಯ ಮಾಡಿದ್ದು ಇನ್ನು ಸರ್ಕಾರದಿಂದ ಪರಿಹಾರ ಕೊಡಿಸಲು ಪ್ರಯತ್ನಿಸಲಾಗುತ್ತೆ ಎಂದರು. ನನಗೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ 3-4 ಗಂಟೆ ಸುಮಾರು ತೋಳುಗಳು ದಾಳಿ ಮಾಡಿದ್ದು, ಬೇಲಿಯನ್ನು ಹಾರಿ ಬಂದು 6-7 ಕುರಿ ದೊಡ್ಡ ಕುರಿಗಳನ್ನು ತಿಂದು ಪ್ರಾಣಹಾನಿಯಾಗಿದೆ. ಇವತ್ತು ಮಾರ್ನಿಂಗ್ ನಾವೆಲ್ಲ ಬಂದು ನೋಡಿದಾಗ 6 ಇವು ಸಿಕ್ಕಿದ್ದಾವೆ. ಆಮೇಲೆ 2-3 ಇದಕ್ಕೆ ಸ್ವಲ್ಪ ಇದಾಗಿದೆ, ಗಾಯಗೊಂಡಿದ್ದಾವೆ. ಅವಕ್ಕೆಲ್ಲ ನಾವು ಔಷಧಿಗಳನ್ನ ಹಾಕಿದ್ದೀವಿ. ಆಮೇಲೆ ಈಗ ಏನು ತೀರಿಕೊಂಡದ್ದೇನಿದ್ದಾವೆ ಅವಕ್ಕೆಲ್ಲ ಪೋಸ್ಟ್ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡ್ತೀವಿ. ಸರ್ಕಾರದಿಂದ ಏನು ಪರಿಹಾರ? ಹಾಂ, ಇದೇ ರೀ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನು ಕರೆಸಿದ್ದೀವಿ. ತೋಳದಾಳೆ ಆಗಿದ್ದರಿಂದ ಇದು ವೈಲ್ಡ್ ಆ್ಯನಿಮಲ್ ಇದ್ರೊಳಗೆ ಬರುತ್ತೆ. ಹಾಂ, ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ನಾವು ಪ್ರೊಸೀಜರ್ ಮಾಡ್ತಾಯಿದ್ದೀವಿ. ಅದು ಸರ್, ಶ್ರೀ ಹಾಲಪ್ಪ ಸಿದ್ದಪ್ಪ ಹೆಗಡೆ ಅವರ ಕುರಿ ಇಲ್ಲಿ ನಮ್ಮ ಮಡ್ಡೆಯಲ್ಲಿ ದಡ್ಡಿ ಹಾಕ್ಕೊಂಡು ದಾತಕ ಕಾವಲು ಮಾಡ್ಕೊತು. ಬೆಳಿಗ್ಗೆ ಏನು ನಿದ್ದೆತ್ತಿ ಕಾಲಕ್ಕೆ ತೋಳಗಳು ಬಂದು ದಾಳಿ ಮಾಡಿ 6 ಕುರಿ ಎಲ್ಲ ನುಕ್ಸಾನ್ ಮಾಡಿದವು. 2-3 ಕುರಿನ ಗಾಯಗೊಂಡಿದ್ದಾವೆ ರೀ. ಅದಕ್ಕೆ ಅರಿವತ್ತು ಮುಂಜಾನೆ 6 ಗಂಟೆಗೆ ಫೋನ್ ಮಾಡಿದ್ರು. ಅದು ಇಮಿಡಿಯೆಟ್ಲಿ ಡಾಕ್ಟರ್ ಸಾಹೇಬ್ರಿಗೂ ಮತ್ತು ಅವ್ರಿಗೆ ಫೋನ್ ಹಚ್ಚಿಸಿದ ಅವರಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಹಚ್ಚಿ ಅದನ್ನ ಮಾಡಿ ಈಗೆಲ್ಲ ಚೆಕ್ ಪೋಸ್ಟ್ಮಾರ್ಟ್ ಮಾಡಿ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಏನೇನು ಅನುಕೂಲ ಬರ್ತೈತಿ ಅದನ್ನು ನಾವು ಮತ್ತು ಧರ್ಮಟ್ಟಿ ಸರ್ ಅವರು ಎಲ್ಲ ಕೂಡ ಅನುಕೂಲ ಮಾಡಿಕೊಡ್ತೇವೆ. ಈಗಾಗಲೇ ಮತ್ತು ಪರಿಹಾರದಾನ ಅಂತೇಳಿ ನಮ್ಮ ನಾ ಒಕ್ಕೂಟ ಅಧ್ಯಕ್ಷರಿರೋದ್ರಿಂದ 5,000 ರೂಪಾಯಿ ಸಹಾಯಧನ ಚೆಕ್ ಕೊಟ್ಟಿನ. ಮುಂದೆ ಮತ್ತು ಏನಾರ ಬಂದ್ರೂ ನಾವು ಸಾಹೇಬ್ರನ್ನ ಧರ್ಮಟ್ಟಿ ಸರ್ನ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ. ತೋಳು ಹಿಡಿಯಕ್ಕೆ ಸರ ಏನು ಅನುಕೂಲ ಆಗೋಲ್ರಿ ಅದ, ಯಾಕಂದ್ರೆ ಎಲ್ಲಿ ಇವತ್ತು ಎಲ್ಲಿರ್ತೈತಿ ನಾಳೆಗೆ ಎಲ್ಲಿರ್ತೈತಿ ಹೇಳಕ್ಕೆ ಬರಂಗಿಲ್ಲ ರೀ. ಗುಡ್ಡಗಾಡು ತಿರುಗಾಡ್ಕೊತ ಹೋದ್ರಿ, ನಾಯಾದ್ರೆ ಏನರ ಬಲೆ ಕೆಡ್ದೇವಪ್ಪ ಅನ್ಸಾಕ ಬರ್ತದೆ ರೀ. ತೋಳುಗಳಿಂದ ಏನು ಮಾಡೋಕೆ ಸಾಧ್ಯಲ್ಲ ರೀ. ತೋಳು ಇವತ್ತು ಇಲ್ಲಿ ಬಂದೈತಪ್ಪ ನಾಳೆ ಮುಂದಿನ ಹಿಂಡಿಗೆ ಹೋಗ್ಬೋದು ರೀ, ಮುಂದಿನ ಊರಿಗೆ ಹೋಗ್ಬೋದು. ತೋಳುಗಳು ಹಿಡ್ಯಾಕಿನ ಸಾಧ್ಯ ಆಗೋದಿಲ್ಲ. ಸುಮಾರು ಎಷ್ಟು ಲಕ್ಷ ಸುಮಾರು ಒಂದು 6 ಕುರಿ ಕಳಾಸ್ ಆಗ್ಯಾವ ರೀ, ಒಂದು 2-3 ಕುರಿ ಗಾಯಗೊಂಡಿದ್ರು ರೀ. ಅವಕ್ಕೂ ಧರ್ಮಟ್ಟಿ ಸರ್ ಎಲ್ಲ ಇಂಜೆಕ್ಷನ್ ಮಾಡಿ ಔಷಧಿ ಕೊಟ್ಟು ಎಲ್ಲ ಎಲ್ಲ ಕೂಡ ಟೋಟಲ್ ಒಂದು 10 ಆದಂಗಾವ್ ಸರ್. 60,000 ರೂಪಾಯಿ 60-70,000 ರೂಪಾಯಿ ಆಗ್ತೈತೆ ರೀ. ಪಶುವೈದ್ಯರು ಆದ ಡಾಕ್ಟರ್ ಮಲ್ಲಿಕಾರ್ಜುನ್ ಧರ್ಮಟ್ಟಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಆದ ಚಂದ ಮಲ್ಲಿಕಾರ್ಜುನ ಹಿರಿಮಠ್, ಮುಖಂಡರು ಆದ ರಮೇಶ್ ಹುಚ್ಚಾಳೆ, ಮಾಂತಿ ಶಿವನವರ ಪ್ರಶಾಂತ್ ಪಾಟೀಲ್, ನಿಂಗಪ್ಪ ರಾಜಪುರ ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.